ಸ್ಟಾರ್ಟಿಂಗ್ ಅಲ್ಲಿ ಹೀರೋ ಅಂತ ಒಂದಷ್ಟು ಆಫರ್ಸ್ ಬಂದಾಗ್ಲೂ ನೀವು ಸ್ವಲ್ಪ ಹಿಂಜರಿದ್ರಿ, ಬಟ್ ಈಗ ಧೈರ್ಯ ಮಾಡಿದ್ದು ಹೆಂಗೆ ಅಂತ, ಯಾಕೆ ಅಂತ, ಏನ್ ಅಷ್ಟು ಇನ್ಫ್ಲುಯೆನ್ಸ್ ಮಾಡ್ತು ಧೈರ್ಯ ಮಾಡಿ ನಾನು ಹೀರೋ ಆಗಿ ಸಿನಿಮಾ ಮಾಡ್ತೀನಿ? ಕಸಾಫ್ ಉಪಾಧ್ಯಕ್ಷ ಆಗ್ಲಿ ಅಂದ್ರೆ ಆ ಸ್ಕ್ರಿಪ್ಟ್ ಅಷ್ಟು ಚಂದ ಇತ್ತು. ಆಮೇಲೆ ನನಗೆ ಈಸಿ ಅನ್ನಿಸ್ತು, ಈ ಜನನ ರೀಚ್ ಆಗೋದು, ಜನಕ್ಕೆ ನಗ್ಸೋದು ಇದ್ರಲ್ಲಿ ತುಂಬ ಈಸಿ ಅನ್ನಿಸ್ತು. ಅಧ್ಯಕ್ಷ ಫ್ಲೇವರು ಇದ್ದೇ ಇದೆ, ಅದನ್ನ ಇಟ್ಕೊಂಡು ಹೋದ್ರೆ ಸ್ವಲ್ಪ ಧೈರ್ಯವಾಗಿ ನುಗ್ಬೋದು ಅನ್ನಿಸ್ತು. ಆಮೇಲೆ ತುಂಬ ಚೆನ್ನಾಗಿತ್ತು ಸ್ಕ್ರಿಪ್ಟು, ಹೀರೋಯಿಸಮ್ ಇಲ್ಲ, ಫೈಟ್ ಗೀಟ್ ಎಂಥದ್ದು ಇಲ್ಲ, ಎವ್ರಿ ಸೀನ್ ಎಂಟರ್ಟೈನ್ಮೆಂಟು. ಸೊ ಅದು ತುಂಬ ಚೆನ್ನಾಗಿದ್ದರಿಂದ ಓಕೆ ಗುರು, ಇದು ಒಂದು 100% ಒಂದು ಲೆವೆಲ್ ಜನಕ್ಕೆ ಇಷ್ಟ ಆಗುತ್ತೆ, ಆಮೇಲೆ ನಾನು ಆರಾಮಾಗಿ ಮಾಡ್ಬೋದು ಇದನ್ನು ಅನ್ನೋ ಕಾನ್ಫಿಡೆಂಟ್ ಬಂತು, ಹಂಗಾಗಿ ಮಾಡಿದೆ. ಅಧ್ಯಕ್ಷ ಸಿನಿಮಾದಲ್ಲಿ ಶರಣ್ ಅವ್ರ ಪಕ್ಕ ಕರೀನಾ ಕಪೂರ್, ನಿಮ್ ಪಕ್ಕ ಕಟ್ರೀನಾ ಕೈಫ್ ತೊಂದು ಪೋಸ್ಟರ್ ಹಾಕಿರ್ತೀರ, ಸೊ ಅದಕ್ಕೆ ಕಟ್ರೀನಾ ಕೈಫ್ ಕಲರ್ ಇರೋ ಹೀರೋಯಿನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ? ಅಯ್ಯ ಕಲರ್ದು ಒಂದು ದೊಡ್ಡ ಕತೆ ಅಲ್ಲ, ನಮ್ಗೆ ಈ ಸಿನಿಮಾಲ್ ಕ್ಯಾರೆಕ್ಟರ್ ಹೀರೋಯಿನ್ ಚೈಲ್ಡ್ ಚೈಲ್ಡ್ ತರ ಆಡ್ತಿರ್ತಾರೆ, ಸೊ ಇವರು ನೋಡೋಕ್ಕೂ ಹಂಗೆ ಇದ್ದಾರೆ. ಆಮೇಲೆ ಅವರು ಒಂದು ಸೀರಿಯಲ್ ಮಾಡ್ತಿದ್ದಾರಲ್ಲ ಅದರಲ್ಲಿ ಅವರು ಹಂಗೆ ಆಡ್ತಿದ್ದಾರೆ, ಸೊ ಅದು ಆ್ಯಕ್ಟ್ ಅನ್ನಿಸ್ತು. ಆಮೇಲೆ ನಾವು ಆಡಿಷನ್ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ಮಾಡಿದ್ರು, ನಮ್ಮ ಇಡಿ ಟೀಮ್ಗೆಲ್ಲ ಓಕೆ ಆಯಿತು. ಹಾಕೊಂಡ್ವಿ, ಹಾಕೊಂಡ್ಮೇಲೆ ಪ್ರಾಬ್ಲಮ್ ಆಗಿದ್ದು ಕ್ಯಾಮ್ರಾಮನ್ ಒದಾಡೋರು, ಅವರು ಫುಲ್ಲು ಬೆಳ್ಳಗಿದ್ದಾರೆ, ನಾನು ಆ ಡೆಡ್ ಆಪೋಸಿಟ್ ಕಲರ್ ನಂದು, ನನಗೆ ಲೈಟ್ ಮಾಡೋಕೆ ಹೋದ್ರೆ ಇವ್ರು ಫುಲ್ ಬ್ಲೀಚ್ ಹೊಡಿತಾರೆ, ಇಲ್ಲ ಅವ್ರಿಗೆ ಕಮ್ಮಿ ಲೈಟ್ ಮಾಡಿದ್ರೆ ನಾನು ಕಾಣೋದೇ ಇಲ್ಲ, ಅದು ತುಂಬ ಪ್ರಾಬ್ಲಮ್. ಅವ್ರ ಬೇರೆ ಮೇಕಪ್ ಕಮ್ಮಿ ಹಾಕೊಂಬನ್ರಿ ಅಂದ್ರೆ ಹೇಳ್ತಿ ಹೇಳ್ತಿದ್ದಂಗೆ ಜಾಸ್ತಿನೇ ಹಾಕೊಂಬರ್ತಾರೆ ಅವರು. ಹಾಗೆ ನಮ್ಗಳ ಪಕ್ಕ ಬೆಳಗಿರೋರು ಪೇರ್ ಇದ್ರೆ ಕ್ಯಾಮ್ರಾಮನ್ಗಳಿಗೆ ತುಂಬ ಕಷ್ಟ. ಬಟ್ ಫೈನಲಿ ಶೂಟ್ ಎಲ್ಲ ಚೆನ್ನಾಗಿ ಆಯ್ತಲ್ವಾ? ಎಲ್ಲೆಲ್ಲಿ ಹೋಗಿದ್ರಿ? ನಾವು ಈಗ ಮೈಸೂರು ಮಾಡಿದ್ವಿ, ಮೈಸೂರು, ಮಂಡ್ಯ, ಮತ್ತೆ ಕುದುರೆಮುಖ, ಉಡುಪಿ, ಮಂಗಳೂರು, ಚಿಕ್ಕಮಂಗ್ಳೂರು, ಇಷ್ಟು ಕಡೆ ಮಾಡಿದ್ವಿ, ಮತ್ತೆ ಬೆಂಗಳೂರು. ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ತುಂಬಾ ಕಂಫರ್ಟಬಲ್ ಆಗಿತ್ತು ಅನ್ಸುತ್ತೆ, ಯಾಕಂದ್ರೆ ಆಲ್ರೆಡಿ ಎರಡು ಸಿನಿಮಾ ಮಾಡಿದ್ದೀರಾ, ಮತ್ತೆ ಫ್ರೆಂಡ್ ಕೂಡ. ಹೆಂಗಿತ್ತು ಅವ್ರ ವರ್ಕ್ ಎಕ್ಸ್ಪೀರಿಯನ್ಸ್, ಅವ್ರ ವರ್ಕಿಂಗ್ ಸ್ಟೈಲ್ ಬಗ್ಗೆ ಹೇಳೋದು? ಅಲ್ಲ ಅದು ಗೊತ್ತಿತ್ತು ಅವ್ರು ವರ್ಕ್ ಮಾಡೋದು, ಯಾಕಂದ್ರೆ ನಾವು ರ್ಯಾಂಬೋ 2 ಜೊತೆಗೆ ಮಾಡಿದ್ವಿ, ಮತ್ತೆ ಕಾಣಿಯದವ್ರ ಬಗ್ಗೆ ಪ್ರಕಟಣೆ ಅಂತ ಅದೊಂದು ಮೂವಿ ಮಾಡಿದ್ವಿ, ಮತ್ತೆ ಮುಂಚೆಯಿಂದನೂ ಫ್ರೆಂಡು, ಒಟ್ಟಿಗೆ ಜಿಗರ್ ತಾಂಡ ಅಂತ ಒಂದು ಮೂವಿ ಆಕ್ಟ್ ಮಾಡಿದ್ವಿ ನಾವು, ಮತ್ತೆ ಮೈ ನೇಮ್ ಇಸ್ ಕಿರಾತಕನು ಮಾಡ್ತಾ ಇದ್ವಿ, ಅದು ನಿಂತೋಗ್ಬಿಡ್ತು ಅರ್ಧಕ್ಕೆ. ಸೊ ಹಂಗಾಗಿ ಗೊತ್ತಿತ್ತಲ್ಲ ಡೈರೆಕ್ಟರ್ಗೆ, ಸೊ ನೋ ಪ್ರಾಬ್ಲಮ್. ಫ್ರೆಂಡ್ ಆಗಿರೋದ್ರಿಂದ ಇನ್ನೂ ಈಸಿ ಆಯಿತು. ಸೊ ತುಂಬ ಆಮೇಲೆ ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿದೆ ಅವ್ರಿಗೆ, ಸೊ ಹಂಗಾಗಿ ಚೆನ್ನಾಗಿ ಬಂದಿದೆ. ಬಹಳಷ್ಟು ಕಾಮಿಡಿ ಘಟಾನುಘಟಿಗಳೆಲ್ಲ ಇದಾರೆ ಸಿನಿಮಾದಲ್ಲಿ, ನೀವು, ಶಿವರಾಜ್, ಕೆ ಆರ್ ಪೇಟೆ ಅವರಿದ್ದಾರೆ, ಸಾಧು ಕೋಕಿಲ ಸರ್ ಇದಾರೆ ಇದರಲ್ಲಿ, ಧರ್ಮಣ್ಣ ಅವರಿದ್ದಾರೆ, ಸೊ ಎಲ್ಲರೂ ಸೇರಿದ್ದೀರಾ ಅಧ್ಯಕ್ಷ? ಓಕೆ, ಅಲ್ಲಿಂದ ಒಂದಷ್ಟು ಜನ ಇಲ್ಲಿ ಕಂಟಿನ್ಯೂ ಆಗಿದ್ದಾರೆ ಅಧ್ಯಕ್ಷದಲ್ಲಿ, ಇದು ಎಲ್ಲರೂ ಇದ್ದಾರೆ. ಓಕೆ, ಸಾಧು ಸರ್ ಒಬ್ರು, ಅವರು ಆಡ್ ಆಗಿದ್ದಾರೆ, ಧರ್ಮಣ್ಣ ಮತ್ತೆ ಶಿವು ಕೇರ್ಪಟ್ಟೆ ಇವರು ಮಾತ್ರ ಆಡ್ ಆಗಿದ್ದಾರೆ ಅಷ್ಟೇ, ಇನ್ ಮಿಕ್ಕಿದವರು ಎಲ್ರು ಅಧ್ಯಕ್ಷದಲ್ಲಿ ಯಾರ್ಯಾರಿದ್ರು ಎಲ್ಲರೂ ಇದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿ ಕಂಟಿನ್ಯೂ ಆಗಿದ್ದಾರೆ, ಎಲ್ಲರೂ ಇದ್ದಾರೆ, ಆರ್ಟಿಸ್ಟ್ಗಳು ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಇದ್ದಾರೆ. ನಮಗೆ ಸತ್ಯಜಿತ್ ಸರು ಮತ್ತೆ ರಾಕ್ಲಿನ್ ಸುಧಾಕರ್ ಅವರಿಬ್ರು ಇಲ್ಲ, ಸೊ ಹಂಗಾಗಿ ಅವ್ರ ಎರಡು ಕ್ಯಾರೆಕ್ಟರ್ ಬಿಟ್ರೆ ಇನ್ನೆಲ್ಲರೂ ಇದ್ದಾರೆ. ನಾವು ಕೇಳ್ಪಡ್ತಿದ್ವಿ ಹಂಗೆ ಉಪಾಧ್ಯಕ್ಷ ಇಂದ ಚಿಕ್ಕಣ್ಣ ಅವರು ಹೀರೋ ಆಗಿ ಪ್ರಮೋಷನ್ ಆಗಿರೋದ್ರಿಂದ ಅವ್ರ ರೆಮ್ಯುನರೇಷನ್ ಕೂಡ ಬಡ್ತಿ ಪಡ್ಕೊಂಡಿದೆ ಅಂತ. ಹೌದಾ? ಏನೋ ಕೊಡ್ಸ್ರಿ ನೋಡಿ, ಈಗ ಯಾರು ಕೊಡ್ತಾರೆ? ಪಿಕ್ಚರ್ ರಿಲೀಸ್ ಆಗಿ ಚೆನ್ನಾಗಿ ಹೋದ್ರೆ ಕೊಡಪ್ಪ, ಮುಂಚೆನೆ ಯಾರು ಕೊಡಕ್ ಬರ್ತಾರೆ? ಮೊದ್ಲಾದ್ರೂ ದಿನ ದುಡಿತಿದ್ದೆ, ಕಾಸಿಲ್ಲ ಸುಮ್ನೆ ರೀ, ಸುಮ್ಮನೆ. ಇವಾಗ ಏನ್ ಗೊತ್ತಾ, ಮೂರು ಅಂದ್ರೆ ನಿಮ್ಮ ಕಾಮಿಡಿಯನ್ ರೋಲ್ ಮಾಡ್ತಿದ್ದಂತ ಮೂರು ಸಿನಿಮಾ ಸೇರ್ಸಿದ್ರೆ ಇದು ಒಂದ್ ರೆಮ್ಯುನರೇಷನ್ ಅಂತ. ಯಾವ್ದನ್ನ? ಉಪಾಧ್ಯಕ್ಷದ. ನಿಮ್ಗೆ ಹೇಳಲ್ಲ ಕಾಸಕ್ ತಕ್ಕಂಗೆ ಕಜ್ಜಾಯ ಅಂತ, ಅದು ಗಾದೆನೇ ಇದೆಯಲ್ಲ, ನಾವ್ ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಕೊಟ್ಟೆ ಕೊಡ್ತಾರೆ.